ಅತಿ ಭ್ರಷ್ಟ ಅಧಿಕಾರಿ ಅಂತ ಯಾಕೆ ರೂಪ ಅವರು ಕರೆದ್ರು? ಈ ಪ್ರಶ್ನೆಗೆ ಉತ್ತರ ನಮಗೆ ಸಿಗಬಹುದಾ? ಈ ಶಿ ರಿಯಲಿ ಕರಪ್ಟ್ ರೋಹಿಣಿ ಸಿಂಧೂರಿ ಅವರು ಅಕಾರ್ಡಿಂಗ್ ಟು ರೂಪ? ಗೊತ್ತಿಲ್ಲ. ಚೀಫ್ ಸೆಕ್ರೆಟರಿ ವಂದಿತಾ ಶರ್ಮಾ ಅವರಿಗೆ ಕೊಟ್ಟಂತ ದೂರಿನಲ್ಲೂ ಕೂಡ 7 ಆರೋಪಗಳನ್ನ ನೀವು ತನಿಖೆಗೆ ಯಾಕೆ ಒಳಪಡಿಸಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ರೂಪ. ಪ್ರಮುಖ 7 ಆರೋಪಗಳನ್ನ ನೀವು ತನಿಖೆ ಮಾಡಬೇಕು. ಹಾಗಾದ್ರೆ IPS ಅಧಿಕಾರಿ ರೂಪಾ ಅವರ ಹತ್ರ ರೋಹಿಣಿ ಅವರ ಭ್ರಷ್ಟಾಚಾರದ ಪುರಾಣ ಇದೆಯಾ ಸ್ವಾಮಿ? ಬೆಂಗಳೂರಿನ ಜಾಲಹಳ್ಳಿಯಲ್ಲಿದೆ ರೋಹಿಣಿ ಒಡೆತನದ ಭವ್ಯ ಬಂಗಲೆ ಅಕಾರ್ಡಿಂಗ್ ಟು ರೂಪ. ಬರೋಬ್ಬರಿ 10 ಕೋಟಿ ರೂಪಾಯಿ ಮೌಲ್ಯದ ನಿವೇಶನ, ಸೈಟ್ಗೆ 10 ಕೋಟಿ ರೂಪಾಯಿ ಅಂತೆ, ಐಷಾರಾಮಿ ಬಂಗಲೆ. ಆ ಬಂಗಲೆಗೆ ವಿದೇಶಿ ಪೀಠೋಪಕರಣಗಳನ್ನು ತರಿಸಿಕೊಂಡಿದ್ದಾರೆ, ಅದನ್ನ ಅವರೇ ಚಾಟ್ನಲ್ಲಿ ಹೇಳ್ಕೊಂಡಿರೋದನ್ನ ರೂಪ ಬಿಡುಗಡೆ ಮಾಡಿದ್ರು ನೆನ್ನೆ. ಅದಕ್ಕೆ ಪುರಾವೆಗಳು ಸಿಕ್ಕಿದೆ. ಆಮೇಲೆ ಜರ್ಮನಿಯಿಂದ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ ಹಾಗೂ 2 ಕೋಟಿ ಮೌಲ್ಯದ ಫರ್ನಿಚರ್ಸ್. ಫ್ರೀಡಮ್ ಆಪಲ್ ಕಲ್ತು ಟೆರಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಬಳಕೆ 26 ಲಕ್ಷ ಮೌಲ್ಯದ 350 ಕೆಜಿ ತೂಕ ಇರುವ ಮನೆ ಡೋರ್ ಅಂತೆ. ಡೋರ್ ಹ್ಯಾಂಡಲ್ಗೆ ಹಿಂಜಸ್ ಅಂತ ಕರಿತೀವಲ್ಲ, ಅದಕ್ಕೆ 6 ಲಕ್ಷ ಖರ್ಚು ಮಾಡಿದ್ದಾರೆ ಅಂತ ರೂಪಾ ಅವರು ಉಲ್ಲೇಖ ಮಾಡಿದ್ದಾರೆ. ಆಮೇಲೆ ವಿದೇಶಿ ವಸ್ತುಗಳನ್ನ ಕಸ್ಟಮ್ಸ್ ಸುಂಕ ಪಾವತಿ ಮಾಡದೆ ಅವರ ಇನ್ಫ್ಲೂಯೆನ್ಸ್ ಬಳಸಿಕೊಂಡು ತರಿಸಿದ್ದಾರೆ. ಸ್ಥಿರಾಸ್ತಿ ವಿವರಗಳನ್ನ ರೋಹಿಣಿ ಸಿಂಧೂರಿ ಯಾವ ದಾಖಲೆಗಳಲ್ಲೂ ಕೂಡ, ಇಮೂವಬಲ್ ಪ್ರಾಪರ್ಟಿ ದಾಖಲೆಗಳಲ್ಲಿ ದಾಖಲಿಸಿಲ್ಲ. ಇದು IPS ರೂಪಾ ಅವರ ಆರೋಪ. ಹಾಗಾದ್ರೆ ಈ ಸತ್ಯಾಸತ್ಯತೆಯ ಆರೋಪ ಏನ್ ಸ್ವಾಮಿ? ಭ್ರಷ್ಟಾಚಾರದಿಂದ 1 ಕೋಟಿ ರೂಪಾಯಿ ಆಸ್ತಿ ಮಾಡಿದ್ರ ರೋಹಿಣಿ ಸಿಂಧೂರಿ? ಇದು ನಾವ್ಯಾರೋ ಹೇಳ್ತಾ ಇರೋದಲ್ಲ. 7 ಜನವರಿ 2022 ನಡೆದಿರುವ ಚಾಟ್ನಲ್ಲಿ ಅವರ ಜೊತೆಗೆ ಒಬ್ಬರು ಚಾಟ್ ಮಾಡಿದ್ದಾರೆ, ಅದನ್ನು ಪ್ರಸ್ತಾಪಿಸಿದ್ದಾರೆ ರೋಹಿಣಿ ಸಿಂಧೂರಿ ಅವರು ಸ್ವತಃ ಒಬ್ಬರೊಟ್ಟಿಗೆ ಚಾಟ್ ಮಾಡುವಾಗ. ಎಡಗಡೆ ಭಾಗದ ಫುಟೇಜ್ಗಳನ್ನು ಗಮನಿಸ್ತಾ ಇದ್ದೀರಿ ತಾವು. ಇದು ಜಾಲಹಳ್ಳಿಯಲ್ಲಿ ಕಟ್ಟಿಸ್ತಾ ಇರುವ, ಇಟ್ ಈಸ್ ಸೆಟ್ ಟು ಬಿ 10 ಕ್ರೋರ್ ಫಾರ್ ದಿ ಸೈಟ್ ಇಟ್ ಸೆಲ್ಫ್. ಐ ಮೇ ಬಿ ಟೋಟಲಿ ರಾಂಗ್ ಅಬೌಟ್ ದಿ ಸೈಟ್ಸ್ ವ್ಯಾಲ್ಯೂ. ಯಾಕಂದ್ರೆ ಗೈಡೆನ್ಸ್ ವ್ಯಾಲ್ಯೂ ಅಷ್ಟಿಲ್ಲದೆ ಇರ್ಬೋದು, ಮತ್ತೊಂದೇನೋ ಅಷ್ಟಿಲ್ಲದೆ ಇರ್ಬೋದು, ಅವ್ರು ಯಾರೋ ಹೇಳಿದ್ರು ಅಂತ ನಾನು ಹೇಳ್ತಾ ಇರ್ಬೋದು. ಐ ಮೇ ಬಿ ರಾಂಗ್, ಮೀಡಿಯಾದವ್ರು ಹೇಳೋದೆಲ್ಲ 100ಕ್ಕೆ 100 ಸತ್ಯ, ಆಣೆ ಪ್ರಮಾಣ ಮಾಡ್ದಂಗೆ ಅಂತ ನಾನು ಯಾವತ್ತೂ ಹೇಳೋದಿಲ್ಲ ಸ್ವಾಮಿ, ತಿಳ್ಕೊಂಬಿಡಿ. ಹಾಗಾಗಿ ಇಲ್ಲಿ ಆರೋಪ ಕೇಳಿ ಬರ್ತಾ ಇರೋದನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ದಿಸ್ ಈಸ್ ದಿ ಬಂಗಲೋ. ಇದನ್ನು ಬಿಡುಗಡೆ ಮಾಡಿರೋದು ಚಾರ್ಟ್ಗಳನ್ನು IPS ರೂಪ. ಆ್ಯಂಡ್ ಪ್ರಾಬಬಲಿ ನಾವು ಈಗ ನಿಮ್ಮ ಮುಂದೆ ಇಡ್ತಾ ಇರುವಂಥ ಫುಟೇಜ್ಗಳು, ಆ ಡೋರ್ ಏನಿದೆ, ಇದಕ್ಕೆ 26 ಲಕ್ಷ 350 ಕೆಜಿ ತೂಕದ ಡೋರು ಅಂತ ರೋಹಿಣಿ ಸಿಂಧೂರಿ ಅವರು ಚಾಟ್ ಮಾಡಿದ್ದಾರೆ ಎನ್ನಲಾದ ಸ್ಕ್ರೀನ್ಶಾಟ್ಗಳನ್ನು. ಅದಕ್ಕೆ ನೀವೇನು ಸ್ಕ್ರೀನ್ಶಾಟ್ ಅಂತೀರಾ ಅಥವಾ ಫೋನ್ ಗ್ರ್ಯಾಬ್ ಅಂತೀರಾ ಏನಂತೀರಿ, ಒಂದು ಐಫೋನ್ನಲ್ಲಿದೆ ಅದನ್ನು ತಗೊಂಡಿದ್ದಾರೆ, ಆಯಿತಾ, ಅದನ್ನು ಶೂಟ್ ಮಾಡ್ಕೊಂಡಿದ್ದಾರೆ. ಆ ಫೋಟೇಜಸ್ಗಳನ್ನು, ಆ ಫೋಟೋಸ್ಗಳನ್ನು IPS ರೂಪಾ ಅವರು ಬಿಡುಗಡೆ ಮಾಡಿದ್ದಾರೆ. ರೋಹಿಣಿ ಒಡೆತನದ ಭವ್ಯ ಬಂಗಲೆ ಪಕ್ಕಕ್ಕೆ ಬರಬೇಕಲ್ರಿ, ನೀವು ಬಂಗಲೆ ತೋರಿಸ್ಬಿಟ್ಟು ಇನ್ನೊಂದಕ್ಕೆ ಅದಕ್ಕೂ ಆಗ್ತಿರಲ್ರಿ. ಸೊ ಹಾಗಾಗಿ ಎಡಗಡೆ ಭಾಗದ್ದು ಮತ್ತು ಬಲಗಡೆ ಭಾಗದ್ದು ಬಂಗಲೆಯ ಫೂಟೇಜಸ್ಗಳು, ಜೊತೆಗೆ ಅದು ಒಳಗಡೆಯ ಡೋರ್, ಇಟ್ ಈಸ್ ಸೆಟ್ ಟು ಬಿ 350 ಕೆಜಿಸ್ ಅಂಡ್ ವರ್ತ್ 26 ಲ್ಯಾಕ್ ರುಪೀಸ್. ಓ ಮೈ ಗಾಡ್, ಇಫ್ ಇಟ್ ಈಸ್ ಟ್ರೂ. ಓ ನೋಡಿ, ಓ ಏನು ಕಟ್ಟಿಸ್ಬಾರ್ದು ಅಂತ ಏನಿಲ್ಲ, 26 ಲಕ್ಷ ಡೋರ್ನ ಯಾರು ತರಿಸ್ಕೋಬಾರ್ದು ಅಂತ ಎಲ್ಲೂ ರೂಲ್ಸ್ ಇಲ್ಲ, IAS ಆಫೀಸರ್ಸ್ಗಳು ಅದನ್ನು ಮಾಡಬಾರ್ದು ಅಂತ ರೂಲ್ಸ್ ಇಲ್ಲ. ಆದರೆ ಇವ್ರು ಏನು ಹೇಳೋದು ಅಂತಂದರೆ, IPS ರೂಪ ಅವರು ಇದನ್ನು ಇಮ್ಮೂವಬಲ್ ಪ್ರಾಪರ್ಟೀಸ್ನಲ್ಲಿ ಅವರು ದಾಖಲು ಮಾಡಿಲ್ಲ. ಸರ್ಕಾರಿ ಅಧಿಕಾರಿಗಳು ದಾಖಲು ಮಾಡಬೇಕಲ್ಲ, ಅವ್ರದ್ದು ಎಷ್ಟಿದೆ ಏನು ಎತ್ತ, ಸ್ಥಿರಾಸ್ತಿ ಚರಾಸ್ತಿ ಮತ್ತೊಂದು ಮಗದೊಂದು ಎಲ್ಲ ದಾಖಲು ಮಾಡಬೇಕಲ್ಲ. ಅಕಾರ್ಡಿಂಗ್ ಟು IPS ರೂಪ ಶಿ ಹ್ಯಾಸ್ ನಾಟ್ ಡನ್ ಇಟ್, ಅವರು ಮಾಡಿಲ್ಲ ಅಂತ ಅನ್ನೋದು. ಫ್ರೀಡಮ್ ಆಪಲ್ ಕಲ್ತು ಟೆರಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.